Hi, hello everybody. Sumukha e-solutions ge tammellarigu hartika swagata. So idu 14th, 15th matu 16th February 2022 ge sambandhisida daily newspaper analysis matu MCQs. So friends, yarigella namma ee channel ishta agutte kandithavagi like maadi, share maadi matu subscribe maadi. Hagu ee namma video ge sambandhisida PPT nimge bekaadalli description alli iruvantha blog spot athava telegram link na moolaka neevu kandithavagi mahitiyannu padkonbodu. ಸೊ ಇಷ್ಟು ಹೇಳ್ತಾ ಕಳೆದ ವಿಡಿಯೋಗೆ ಸಂಬಂಧಿಸಿದ ಕ್ವೆಶನ್ಸ್ ಗಳನ್ನು ನಾವು ಡಿಸ್ಕಸ್ ಮಾಡುವ. ಉಯ್ಗರ್ ಕಮ್ಯುನಿಟಿಯು ಇಸ್ ಫೌಂಡ್ ಇನ್ ವಿಚ್ ಪ್ರಾವಿನ್ಸ್ ಆಫ್ ಚೈನಾ, ಇದು ಜಿಂಗ್ಜಿಯಾಂಗ್ ಅಂತ ಹೇಳುವಂತಹ ಆ ಪ್ರಾಂತ್ಯದಲ್ಲಿ ಕಂಡು ಬರುತ್ತಾರೆ. ಗ್ರೀನ್ಲ್ಯಾಂಡ್ ನಂತರ ವಿಶ್ವದ ಎರಡನೇ ಅತಿದೊಡ್ಡ ದ್ವೀಪ ಯಾವುದು? ದ ರೈಟ್ ಆನ್ಸರ್ ಇಸ್ ಪಾಪುವಾ ನ್ಯೂಗಿನಿಯಾ. ಹಾಗೂ ಮೇಕೆದಾಟು ಯೋಜನೆಯು ಯಾವ ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸಲು ಉದ್ದೇಶಿಸಿದೆ? ದ ರೈಟ್ ಆನ್ಸರ್ ಇಸ್ ಬೆಂಗಳೂರು ಸಿಟಿ. ಈಗ ಇವತ್ತಿನ ಪ್ರಶ್ನೆ. Which scheme was envisioned as the remedy to the long persisting fishing conflict in the Park Strait? Park Jalasandhiyalli Dirghakalada Meenugarike Sangharshakke Pariharavagi Yava Yojaneyannu Roopisalagide? And for this the right answer is Park Bay Scheme athava Park Bay Yojane. Option C is the right answer. So Park Bay Yojane anta helvanta yojaneyannu adu yen anta heli discuss martive. ಇದು ಜುಲೈ 2017ರಂದು ನೀಲಿ ಕ್ರಾಂತಿಗೆ ಅನುಗುಣವಾಗಿ ಜಾರಿಗೆ ಬಂದಂತ ಒಂದು ಕಾರ್ಯಕ್ರಮ. ಈ ಪ್ಲಾನ್ ನ ಅನ್ವಯ ಅಂದ್ರೆ ಪಾಕ್ ಬೇ ಸ್ಕೀಮ್ ಅಂತ ಹೇಳುವಂತ ಈ ಸ್ಕೀಮ್ ಅಲ್ಲಿ ಮುಖ್ಯವಾಗಿ ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ನೀಡುವಂತ ಕ್ರಮವನ್ನು ಅವರು ಹೊಂದಿದ್ದಾರೆ. ಯಾಕಂದ್ರೆ ಬಾಟಮ್ ಟ್ರಾಲಿಂಗ್ ಗೆ ಪರ್ಯಾಯವಾಗಿ ಆಳ ಸಮುದ್ರ ಮೀನುಗಾರಿಕೆಗೆ ಒತ್ತು ಕೊಡಬೇಕೆಂಬುದೇ ಈ ಪಾಕ್ ಬೇ ಯೋಜನೆಯಲ್ಲಿ ಇರುವಂತ ಒಂದು ಪ್ರಮುಖ ಉದ್ದೇಶ. ಸೊ ಆಳ ಸಮುದ್ರ ಮೀನುಗಾರಿಕೆ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಆಳ ಅಟ್ ಲೀಸ್ಟ್ 30 ಮೀಟರ್ ಆಳ ಇದ್ದೇ ಇರಬೇಕು. ಅಟ್ ಲೀಸ್ಟ್ 30 ಮೀಟರ್ಸ್ ಡೆಪ್ತ್ ಅಲ್ಲಿ ಇರಲೇಬೇಕಾಗ್ತದೆ. ಅದನ್ನು ನಾವು ಡೀಪ್ ಸಿ ಫಿಶಿಂಗ್ ಟೆರಿಟರಿ ಅಥವಾ ಡೀಪ್ ಸಿ ಫಿಶಿಂಗ್ಗೆ ಪೂರಕವಾಗಿರುವಂಥದ್ದು ಅಂತ ಹೇಳೋದು. ಈಗ ಈ ಸ್ಕೀಮ್ ಅನ್ನು ಯಾತಕ್ಕೋಸ್ಕರ ಒಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಪಾಕ್ ಕೊಲ್ಲಿ ಅಥವಾ ಪಾಕ್ ಬೇ ಅಂತ ಏನಿದೆ ನೋಡಿ, ಇಲ್ಲಿ ತಮಿಳುನಾಡು ಮತ್ತು ಶ್ರೀಲಂಕಾ ಮೀನುಗಾರರ ನಡುವೆ ನಡೆಯುವಂತ ಒಂದು ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಅಥವಾ ಒಳಜಗಳ ಏನಿದೆ ಅದನ್ನು ಅಥವಾ ಸಂಘರ್ಷಕ್ಕೆ ಒಂದು ಪರಿಹಾರಾತ್ಮಕವಾಗಿ ಕೂಡ ಈ ಸ್ಕೀಮ್ ಅನ್ನು ಅವರು ಜಾರಿಗೆ ತಂದಿದ್ದಾರೆ. ಈಗ ಇಲ್ಲಿ ನಾವು ನೋಡಬಹುದು ನೋಡಿ, ಇದೇ ಪಾಕ್ಸ್ ಇದು ಪಾಕ್ ಜಲಸಂಧಿ, ಇದು ಪಾಕ್ ಬೇ ಪಾಕ್ ಕೊಲ್ಲಿ ಅಂತ ಹೇಳ್ಬೋದು ಈ ಭಾಗದಲ್ಲಿ. ಸೊ ಈ ಭಾಗದಲ್ಲಿ ಇದು ಈ ಕಡೆ ತಮಿಳುನಾಡು ಮೀನುಗಾರರಿಗೆ ಮತ್ತೆ ಈ ಕಡೆ ನಮ್ಮ ಶ್ರೀಲಂಕಾದ ಮೀನುಗಾರರಿಗೆ ಈ ಪ್ರದೇಶದಲ್ಲಿ ಯಾವಾಗಲೂ ಒಂದು ರೀತಿ ಅವರ ಒಂದು ಟೆರಿಟರಿ ಅಥವಾ ವಲಯಕ್ಕೆ ಸಂಬಂಧಿಸಿದಾಗ ಯಾವಾಗಲೂ ಒಂದು ನಿರಂತರ ಸಂಘರ್ಷ ಉಂಟಾಗ್ತದೆ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಸರ್ಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಟ್ರಾಲ್ ಫಿಶಿಂಗ್ ಅಂತ ಏನಿದೆ ಅದನ್ನು ನಿಷೇಧ ಮಾಡಲಿಕ್ಕೆ ಅಥವಾ ಅದನ್ನು ತಕ್ಕಮಟ್ಟಿಗೆ ಕಂಟ್ರೋಲ್ ಅಲ್ಲಿ ಬರಲಿಕ್ಕೆ ನೋಡಿ, ಟ್ರಾಲ್ ಫಿಶಿಂಗ್ ಅಂದ್ರೆ ಹೀಗೆ ನೋಡಿ, ಆಳವಾದಂತಹ ಈ ಒಂದು ನೆಟ್ಗಳನ್ನು ಸೀದಾ ಸಾಗರದ ಒಂದು ತಳಕ್ಕೆ ಹಾಕಿ ಈ ರೀತಿಯಾಗಿ ಬಾಚಿಕೊಂಡು ಹೋಗುವಂಥದ್ದು. ಸೊ ಇದರಲ್ಲಿ ಮತ್ಸ್ಯ ಸಂಪತ್ತಿನ ಜೊತೆ ಜೊತೆಯಾಗಿ ಭೂಗರ್ಭ ಅಥವಾ ಸಾಗರದ ಗರ್ಭದಲ್ಲಿರುವಂತಹ ಅನೇಕ ಇತರ ಜಲಚರಗಳಿಗೂ ಕೂಡ ಇದರಿಂದ ಕಂಟಕ ಆಗ್ತದೆ. ಸೊ ಇದೊಂದು ಉತ್ತಮ ರೀತಿಯ ಮೀನುಗಾರಿಕಾ ವಿಧಾನ ಅಲ್ಲ. ಸೊ ಹಾಗಾಗಿ ಸರ್ಕಾರ ಈ ಟ್ರಾಲ್ ಫಿಶಿಂಗ್ನ ಬದಲಾಗಿ ಡೀಪ್ ಸಿ ಫಿಶಿಂಗ್ಗೆ ಈ ಒಂದು ಪಾಕ್ ಬೇ ಸ್ಕೀಮ್ನ ಯೋಜನೆ ಅಡಿಯಲ್ಲಿ ಉದ್ದೇಶವನ್ನು ಅಂದ್ರೆ ಅದಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ಅದನ್ನು ಉದ್ದೇಶ ಮಾಡಿದ್ರು. ಇಲ್ಲಿ ಎರಡು ಆಯಾಮಗಳನ್ನು ನಾವು ನೆನ್ಪಿಟ್ಕೊಬೇಕು. ಒಂದು, ಈ ಸಂಘರ್ಷವನ್ನು ಪರಿಹಾರಾತ್ಮಕವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತ ಯತ್ನಕ್ಕೆ ಇವರಿಗೆ ಡೀಪ್ ಸಿ ಫಿಶಿಂಗ್ ಅಥವಾ ಆಳ ಸಮುದ್ರ ಮೀನುಗಾರಿಕೆಗೆ ಒಂದು ಉತ್ತೇಜನ. ಎರಡನೇದಾಗಿ ಈ ಒಂದು ಟ್ರಾಲ್ ಬೇಸ್ಡ್ ಫಿಶಿಂಗ್ ಏನಿದೆ ಅದನ್ನು ಅದು ಯಾಕಂದ್ರೆ ಸಾಗರದ ಇತರ ಸಂಪನ್ನ ಮತ್ಸ್ಯ ಸಂಪನ್ನಗಳಿಗೆ ಅದು ಉತ್ತಮ ರೀತಿ ಅಲ್ಲ ಅಂತ ಹೇಳುವಂತ ದೃಷ್ಟಿಯಲ್ಲಿ ಬಾಟಮ್ ಟ್ರಾಲಿಂಗ್ ಅನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಈ ಡೀಪ್ ಸಿ ಫಿಶಿಂಗ್ಗೆ ಅವರು ಪಾಕ್ ಬೇ ಯೋಜನೆಯ ಮೂಲಕ ಅದಕ್ಕೆ ಹೆಚ್ಚುವರಿ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಈಗ ಅದು ಯಾತಕ್ಕೋಸ್ಕರ ಈಗ ಪ್ರಶ್ನೆ ಈಗ ಬಂದಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ನ್ಯೂಸ್ ಅಲ್ಲಿ ನೋಡಿರಬಹುದು, ಹಿಂದೂ ದಿನಪತ್ರಿಕೆಯಲ್ಲಿ ಕೂಡ ಬಂದಿದೆ, ಶ್ರೀಲಂಕಾದ ನೌಕಾಪಡೆಯು ನಮ್ಮ ಭಾರತ ದೇಶದ ರಾಮೇಶ್ವರ ಅಂದ್ರೆ ತಮಿಳುನಾಡಿನ ರಾಮೇಶ್ವರ ಜಿಲ್ಲೆಯ 12 ಮೀನುಗಾರರನ್ನು ಅವರು ಬಂಧಿಸಿದ್ದಾರೆ. ಯಾಕಂದ್ರೆ ಅವರು ಶ್ರೀಲಂಕಾ ಟೆರಿಟರಿ ಮೆರೈನ್ ಟೆರಿಟರಿ ವಲಯದಲ್ಲಿ ಅವರು ಇಲ್ಲೀಗಲ್ ಫಿಶಿಂಗ್ ಮಾಡುವ ಕಾರಣ ಅದಕ್ಕೆ ಅವರು ಮಾಡಿದ್ದಾರೆ. ಸೊ ಈ ಭಾಗ ಯಾವಾಗ್ಲೂ ಈ ಮೀನುಗಾರರ ಸಂಘರ್ಷಕ್ಕೆ ಇದು ಒಳಗಾಗುವಂಥದ್ದು. ಹಾಗೆಯೇ ತಮಿಳುನಾಡು ಚೀಫ್ ಮಿನಿಸ್ಟರ್ ಎಂ.ಕೆ. ಸ್ಟಾಲಿನ್ ಅವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಇದು ಈ ಕುರಿತಾಗಿ ಇಮಿಡಿಯೇಟ್ ಇಂಟರ್ವೆನ್ಷನ್ ಅನ್ನು ಮಾಡಿ ಆದಷ್ಟು ಬೇಗ ಅವರ ಒಂದು ಶೀಘ್ರ ಬಿಡುಗಡೆ ಆಗಲಿಕ್ಕೆ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಭಾಗದಲ್ಲಿ ಆಗಲೇ ಹೇಳಿದಾಗೆ
ತುಂಬಾನೇ ಈ ಮೀನುಗಾರರ ಮಧ್ಯೆ ಅಂದ್ರೆ ಒಂದು ಕಡೆ ತಮಿಳುನಾಡು ಕರಾವಳಿಯ ಮೀನುಗಾರರು ಹಾಗೂ ಶ್ರೀಲಂಕಾ ಕರಾವಳಿಯ ಮೀನುಗಾರರ ನಡುವೆ ಒಂದು ಸಂಘರ್ಷ ಏರ್ಪಡುವಂತ ಒಂದು ವಲಯ. ಎರಡನೇ ಪ್ರಶ್ನೆ, ಎತ್ತಿನ ಹೊಳೆ ಪ್ರಾಜೆಕ್ಟ್ ಇಸ್ ಬೇಸ್ಡ್ ಆನ್ ರಿಪೋರ್ಟ್ ಕಮಿಟೆಡ್ ಬೈ ರಿಪೋರ್ಟ್ ಸಬ್ಮಿಟೆಡ್ ಬೈ ವಿಚ್ ಕಮಿಟಿ? ಎತ್ತಿನ ಹೊಳೆ ಯೋಜನೆಯು ಯಾವ ಸಮಿತಿಯು ಸಲ್ಲಿಸಿದ ವರದಿಯನ್ನು ಆಧರಿಸಿದೆ? ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಸೆಕೆಂಡ್ ಆಪ್ಷನ್ ಡಿ, ದಟ್ ಈಸ್ ಡಾಕ್ಟರ್ ಜಿ ಎಸ್ ಪರಮಶಿವಯ್ಯ ಸಮಿತಿ. ಸೊ ಎತ್ತಿನ ಹೊಳೆ ಯೋಜನೆಯು ಡಾಕ್ಟರ್ ಬಿ ಜಿ ಎಸ್ ಪರಮಶಿವಯ್ಯ ನೇತೃತ್ವದ ಸಮಿತಿಯು ಸಲ್ಲಿಸಿದ ವರದಿಯನ್ನು ಆಧರಿಸಿದೆ. ಇದು ನೇತ್ರಾವತಿಯ ಪ್ರಮುಖ ಉಪನದಿಯಾದ ಎತ್ತಿನ ಹೊಳೆಯ ನದಿಯ ಹರಿವಿನ ತಿರುವಿನ ಯೋಜನೆಯಾಗಿದೆ. ಓಕೆ, ಸೊ ಆರಂಭದಲ್ಲಿ 8 ಸ್ಥಳಗಳಲ್ಲಿ ಬ್ಯಾರೇಜ್ಗಳಲ್ಲಿ ನಿರ್ಮಿಸಿ ನೀರನ್ನು ಹರಿಸಲಾಗುತ್ತದೆ ಹಾಗೂ ಈ ಬ್ಯಾರೇಜ್ಗಳಿಂದ ಕಾಲುವೆಗಳ ಮೂಲಕ ಹಾಸನ ಜಿಲ್ಲೆಯ ಹರವನಹಳ್ಳಿ ಬಳಿಯ ವಿತರಣಾ ತೊಟ್ಟಿಗೆ ಹಾಗೂ ಅಲ್ಲಿಂದ ಮುಂದಕ್ಕೆ ಗುರುತ್ವ ಕಾಲುವೆ ಅಂದರೆ ಗ್ರಾವಿಟಿ ಕ್ಯಾನಲ್ನ ಮೂಲಕ ಅದು ತುಮಕೂರಿನ ಭೈರಗುಂಡ್ಲು ಜಲಾಶಯಕ್ಕೆ ನೀರನ್ನು ತಂದು ಅಲ್ಲಿಂದ ತುಮಕೂರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಹರಿಸಲು ಉದ್ದೇಶಿಸಲಾಗಿದೆ. ಸೊ 1, 2, 3, 4, 5 ಬೆನಿಫಿಷರಿ ಡಿಸ್ಟ್ರಿಕ್ಟ್ಸ್ಗಳು ಇದರಡಿಯಲ್ಲಿ ಬರುವಂಥದ್ದು. 7 ಜಿಲ್ಲೆಗಳ 29 ತಾಲೂಕುಗಳ 38 ಪಟ್ಟಣ ಪ್ರದೇಶಗಳು ಮತ್ತು 6,657 ಗ್ರಾಮಗಳ ಸುಮಾರು 75.59 ಲಕ್ಷ ಜನರಿಗೆ ಕುಡಿಯುವ ನೀರು ಒದಗಿಸುವ ಉದ್ದೇಶ ಈ ಯೋಜನೆಯದು. ಸೊ ಇಲ್ಲಿ ನಾವು ನೋಡ್ಬೋದು, ಹೌದು, ಇಟ್ ಈಸ್ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ತುಮಕೂರು, ರಾಮನಗರ, ಹಾಸನ. ಎಸ್, ಸೊ ಇಟ್ ಈಸ್ ಟೋಟಲ್ 7 ಜಿಲ್ಲೆಗಳು, ಈ ಒಂದು ಫಲಾನುಭವಿಗಳ ಜಿಲ್ಲೆಗಳು ಯಾವುದ್ರದ್ದು ಅಂತ ಹೇಳಿದ್ರೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಇದು. ಓಕೆ, ಸೊ ಅದಲ್ಲದೆ ಈ ಯೋಜನೆಯನ್ನು ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಕೂಡ ಕರೀತಾರೆ. ಓಕೆ, 7 ಜಿಲ್ಲೆಗಳಿಗೆ ಇದರಿಂದ ಕುಡಿಯುವ ನೀರಿನ ಪೂರೈಕೆಗೆ ಇದು ಅಳವಡಿಸಿದಂತ ಒಂದು ಯೋಜನೆ. ಸೊ ಇದನ್ನು ಯಾತಕ್ಕೋಸ್ಕರ ಇವತ್ತು ದಿನಪತ್ರಿಕೆಯಲ್ಲಿ ಹಾಕಿದ್ದೇವೆ ಅಥವಾ ಇವತ್ತು ನ್ಯೂಸ್ನಲ್ಲಿ ಹಾಕಿದ್ದೇವೆ, ಯಾಕಂದರೆ ಪ್ರಜಾವಾಣಿಯಲ್ಲಿ 23ನೇ ನವೆಂಬರ್ಗೆ ಬಂದಿರುವಂಥ ಸಾರಿ 23ನೇ ಜಾನ್ವರಿ ಇರಬೇಕಿದೆ. ಓಕೆ, 7 ಜಿಲ್ಲೆಗಳ 29 ತಾಲೂಕುಗಳ ಇಷ್ಟು ಗ್ರಾಮಗಳ ಅಂದರೆ 6,657 ಗ್ರಾಮಗಳ ಸುಮಾರು 75.59 ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಆರಂಭಗೊಂಡ ಎತ್ತಿನ ಹೊಳೆ ಯೋಜನೆಗೆ ಭೂಸ್ವಾಧೀನ ಪ್ರಕ್ರಿಯೆ ದೊಡ್ಡ ಕಂಟಕವಾಗಿದೆ. ಸೊ ಈ ಇನ್ನೂ ಕೂಡ ಇದು ಅನುಷ್ಠಾನಕ್ಕೆ ಸರಿಯಾದ ರೀತಿಯಲ್ಲಿ ತರಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಲ್ಯಾಂಡ್ ಎಕ್ವಿಸಿಷನ್ ಪ್ರಾಸೆಸ್ ಈ ಒಂದು ಯೋಜನೆಗೆ ದೊಡ್ಡ ಕಂಟಕ ಆಗಿದೆ. ಸೊ ಹಾಗಾಗಿ ಯೋಜನೆ ಇನ್ನೂ ಕೂಡ ಅನುಷ್ಠಾನಕ್ಕೆ ಅದು ಆಗದೇ ಹೋಗಿದೆ. ಯಾವಾಗಲೂ ಹಾಗೆ ಲ್ಯಾಂಡ್ ಎಕ್ವಿಸಿಷನ್ ಮತ್ತು ತುಂಬಾನೇ ಕೆಲವೆಲ್ಲ ಪ್ರಾಜೆಕ್ಟ್ಗಳಿಗೆ ಹಿನ್ನಡೆಯಾಗಿ ಅದು ಪರಿವರ್ತನೆ ಆಗ್ತದೆ. ಈಗ ಪ್ರಜಾವಾಣಿಯಲ್ಲಿ 14ನೇ ಜನವರಿಗೆ ಬಂದಿರುವಂತ ಫೆಬ್ರವರಿಗೆ ಬಂದಿರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ, ಎತ್ತಿನ ಹೊಳೆ ಯೋಜನೆಯ ಕಾಮಗಾರಿಗಳಿಗೆ 9 ತಿಂಗಳಿಂದ ಬಿಡಿಗಾಸು ಬಿಡುಗಡೆಯಾಗಿಲ್ಲ. 1,003,600 ಕೋಟಿಗೂ ಹೆಚ್ಚು ಮೊತ್ತದ ಬಿಲ್ ಬಾಕಿ ಉಳಿದಿದ್ದು, ಶೇಕಡ 80ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಗುತ್ತಿಗೆದಾರರು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ಅಂತ ಹೇಳುವಂತ ಮಾಹಿತಿ. ಹೇಗೆ ಈ ಯೋಜನೆ ಇನ್ನೂ ಕೂಡ ಅಸ್ತಿತ್ವಕ್ಕೆ ಬರಲಿಲ್ಲ ಸರಿಯಾದ ರೀತಿಯಲ್ಲಿ ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇಂಗ್ಲಿಷ್ನಲ್ಲಿರುವಂಥದ್ದು. ಈಗ 3ನೇ ಪ್ರಶ್ನೆ, On 14th February 2022, how many satellites were successfully placed into the intended orbit by the PSLV-C52 rocket? February 14, 2022, PSLV-C52 rocket ನಿಂದ ಎಷ್ಟು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉದ್ದೇಶದ ಕಕ್ಷೆಗೆ ಸೇರಿಸಲಾಯಿತು? And for this, the right answer is option A, that is 3. So, 14ನೇ ಫೆಬ್ರವರಿ 2022, 3 ಸ್ಯಾಟಲೈಟ್ಗಳನ್ನು, ದರ್ ಆರ್ 3 ಸ್ಯಾಟಲೈಟ್ಸ್ ವಿಚ್ ಹ್ಯಾವ್ ಬಿನ್ ಪ್ಲೇಸ್. ಸೊ 3 ಉಪಗ್ರಹಗಳನ್ನು PSLV-C52 ರಾಕೆಟ್ನ ಮೂಲಕ ಅದರ ನಿರ್ದಿಷ್ಟ ಕಕ್ಷೆಯಲ್ಲಿ ಅದು ಪ್ಲೇಸ್ ಆಗಿದೆ, ಅದನ್ನು ಸಕ್ಸಸ್ಫುಲ್ ಆಗಿ ಅದನ್ನು ಇದು ಲಾಂಚ್ ಆಗಿದೆ ಅಂತ ಹೇಳಿಬಿಟ್ಟು, ಅಂದರೆ ಅದನ್ನು ಪ್ಲೇಸ್ ಮಾಡಿದ್ದಾರೆ ಆ ಕಕ್ಷೆಯಲ್ಲಿ. ಸೊ ಈ ಲಾಂಚ್ PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ರಾಕೆಟ್. ರಾಕೆಟ್ ಎಂಬುದು ಹೆಚ್ಚಾಗಿ ಉಪಗ್ರಹಗಳನ್ನು ನಿರ್ದಿಷ್ಟ ಕಕ್ಷೆಯಲ್ಲಿ ಉಡಾವಣೆಗೆ ಬಳಸುವಂತಹ ಒಂದು ವಾಹನ. ಓಕೆ, ಪೋಲಾರ್, ಸೊ ಇದಕ್ಕೆ ಬಳಸಿದಂಥದನ್ನು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ರಾಕೆಟ್ ಅಂತ ಹೇಳುವಂಥದ್ದು. ಸೊ ಇದು ಈ ರಾಕೆಟ್ನ 54ನೇ ಉಡ್ಡಯನ ಆಗಿದೆ, ಇಟ್ ಇಸ್ ಅ 54th ಫ್ಲೈಟ್. ಸೊ ಇದರಲ್ಲಿ ಆ 3 ಇದು ಯಾವುದು ಅಂತ ಹೇಳಿದ್ರೆ, EOS-04 and 2 small satellites
ಓಕೆ ಸೊ ಇಒಎಸ್ ಅಂತ ಹೇಳಿದ್ರೆ ಬೇಸಿಕಲಿ ಇದು ಹಿಂದಿನ ರಿಸ್ಯಾಟ್ ರೇಡಾರ್ ರಿಮೋಟ್ ಸೆನ್ಸಿಂಗ್ ಸೆಟಲೈಟ್ ಅಂತ ಇದೆಯಲ್ಲ ಅದರ ಹೊಸ ಹೆಸರು ಇದೆ ಆಕ್ಚುಲಿ ಇಒಎಸ್ ಅಂತ ಹೇಳಿಬಿಟ್ಟು ಸೊ ಇಒಎಸ್ 04 ಮತ್ತು ಇತರ ಸಣ್ಣ ಉಪಗ್ರಹಗಳಾದ ಇನ್ಸ್ಪೈರ್ ಇಸ್ಯಾಟ್ 1 ಮತ್ತು ಇನ್ಸ್ ಟೂ ಟಿಡಿ ಇದನ್ನು ಸಕ್ಸಸ್ಫುಲ್ ಆಗಿ ಪಿಎಸ್ಎಲ್ವಿ C-52 ರಾಕೆಟ್ ಇದೆ ಅದನ್ನು ಸಕ್ಸಸ್ಫುಲ್ ಆಗಿ ಕಕ್ಷೆಯಲ್ಲಿ ಅದನ್ನು ಉಡಾವಣೆ ಮಾಡಿದೆ ಸೊ ಹಾಗೂ ಈ ಪಿಎಸ್ಎಲ್ವಿ ಲಾಂಚ್ ವೆಹಿಕಲ್ ನ ಇದು 54ನೇ ಉಡ್ಡಯನ ಆಗಿದೆ ಓಕೆ ಸೊ ಇಒಎಸ್ 04 ಅಂತ ಏನಿದೆ ನೋಡಿ ಈ ಸ್ಯಾಟಲೈಟ್ ಬೇಸಿಕಲಿ ಉತ್ತಮ ರೀತಿಯ ಒಂದು ಇಮೇಜಸ್ ಗಳು ಅಥವಾ ಚಿತ್ರಣವನ್ನು ಎಲ್ಲ ಒಂದು ಹವಾಮಾನ ಕಂಡೀಷನ್ಸ್ ಗೆ ಸಂಬಂಧಿಸಿದ ಹಾಗೆ ರವಾನಿಸುವಂತ ಅಥವಾ ಡಿಸೈನ್ ಮಾಡುವಂತ ಒಂದು ಉದ್ದೇಶವನ್ನು ಹೊಂದಿದೆ ಹಾಗೆಯೇ ಇನ್ಸ್ಪೈರ್ ಸ್ಯಾಟ್ 1 ಎಂಬುದು ಬೇಸಿಕಲಿ ಇದು ಸೂರ್ಯನ ಬಾಹ್ಯ ಪ್ರದೇಶವಾಗಿರುವಂತಹ ಕೊರೋನಾ ಏನಿದೆ ಅಲ್ಲಿಯ ಒಂದು ಹೀಟಿಂಗ್ ಪ್ರೊಸೆಸ್ ಮತ್ತು ಅಯನೋಸ್ಫಿಯರ್ ಡೈನಾಮಿಕ್ಸ್ ಅನ್ನು ಅಧ್ಯಯನ ಮಾಡಲಿಕ್ಕೆ ಇರುವಂತಹ ಲಾಂಚ್ ಮಾಡಿರುವಂತಹ ಒಂದು ಸ್ಯಾಟಲೈಟ್ ಮತ್ತು ಐಎನ್ಎಸ್ ಟೂ ಟಿ ಡಿ ಅಂತ ಹೇಳುವಂಥದ್ದು ಇದು ಬೇಸಿಕಲಿ ಅರ್ತ್ ಅಬ್ಸರ್ವೇಷನ್ ಪರ್ಪಸಸ್ ಅಂದರೆ ಭೂಮಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಇರುವಂತಹ ಒಂದು ಉದ್ದೇಶಕ್ಕೋಸ್ಕರ ಮತ್ತು ನಮ್ಮ ಭೂಮಿ ಮತ್ತು ನೀರಿನ ಸರ್ಫೇಸ್ ಟೆಂಪರೇಚರ್ ಇರ್ಬೋದು ಫಾರೆಸ್ಟ್ ಮತ್ತು ಟ್ರೀ ಕವರ್ ನ ಐಡೆಂಟಿಫಿಕೇಶನ್ ಇರ್ಬೋದು ಸೊ ಇದಕ್ಕೆ ಪೂರಕವಾಗಿರುವಂತಹ ಒಂದು ಉಪಗ್ರಹ ಆಗಿದೆ ಸೊ ಐಎನ್ಎಸ್ ಟೂ ಟಿ ಡಿ ಅಂತ ಇದೆಯಲ್ಲ ಇದು ಭಾರತ ಮತ್ತು ಭೂತಾನ್ ದೇಶಗಳ ಒಂದು ಜಂಟಿ ಕಾರ್ಯಕ್ರಮವಾಗಿದೆ ಅಥವಾ ಉಡ್ಡಯನ ಕ್ರಮವಾಗಿದೆ ಓಕೆ ಈ ಸ್ಯಾಟಲೈಟ್ ಏನಿದೆ ಐಎನ್ಎಸ್ ಟೂ ಟಿ ಡಿ ಅಂತ ಹೇಳುವಂಥದ್ದು ಇಟ್ಸ್ ಅ ಜಾಯಿಂಟ್ ವೆಂಚರ್ ಆಫ್ ಬೋತ್ ಇಂಡಿಯಾ ಅಂಡ್ ಭೂತಾನ್ ಸೊ ಪಿ ಎಸ್ ಎಲ್ ವಿ ಅಂತ ಹೇಳುವಾಗ ಇಟ್ ಈಸ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳಿಬಿಟ್ಟು ಸೊ ಇದು ಇಸ್ ಬೇಸಿಕಲಿ ಅ ಲಾಂಚರ್ ವಿಚ್ ಈಸ್ ಯೂಸ್ ಟು ಕ್ಯಾರಿ ಸ್ಪೇಸ್ ಕ್ರಾಫ್ಟ್ ಇನ್ ಟು ಸ್ಪೇಸ್ ಹೆಚ್ಚಾಗಿ ಬಾಹ್ಯಾಕಾಶ ನೌಕೆಗಳನ್ನು ಬಾಹ್ಯಾಕಾಶದಲ್ಲಿ ಬಿಡಲಿಕ್ಕೆ ಇದು ಉಪಯೋಗಿಸುವಂತಹ ಒಂದು ವಾಹನ ಅಥವಾ ಲಾಂಚ್ ವೆಹಿಕಲ್ ಅಂತ ಹೇಳ್ಬೋದು ಇದನ್ನು ವರ್ಕ್ ಹಾರ್ಸ್ ಆಫ್ ದ ಇಸ್ರೋ ಅಂತ ಹೇಳಿ ಕೂಡ ಕರೀತಾರೆ ವರ್ಕ್ ಹಾರ್ಸ್ ಅಂತ ಹೇಳಿದ್ರೆ ಅಂದ್ರೆ ಅಷ್ಟು ವರ್ಕ್ ಹಾರ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಹೇಗೆ ಕುದುರೆ ಅಂತ ಹೇಳಿದ್ರೆ ಎಷ್ಟು ಬಲ ಪರಾಕ್ರಮಕ್ಕೆ ಮತ್ತೆ ಅದು ಸ್ಥಿರತೆ ಮತ್ತು ಫಾಸ್ಟ್ನೆಸ್ಗೆ ಎಷ್ಟು ಹೆಸರುವಾಸಿಯಾಗಿದೆ ಸೊ ಅದೇ ರೀತಿ ಇಸ್ರೋ ಎಂಬ ಈ ಒಂದು ಸಂಸ್ಥೆಯ ಒಂದು ವರ್ಕ್ ಹಾರ್ಸ್ ಈ ಒಂದು ಪಿ ಎಸ್ ಎಲ್ ವಿ ಅಂತ ಅದನ್ನು ಬಣ್ಣಿಸ್ತಾರೆ ಹಾಗೂ ಈ ಪಿ ಎಸ್ ಎಲ್ ವಿ ಇದರ ಫಸ್ಟ್ ಉಡ್ಡಯನ ಇದೆಯಲ್ಲ ಇದು 20ನೇ ಸೆಪ್ಟೆಂಬರ್ 1993ಗೆ ಫಸ್ಟ್ ಆಗಿ ಅದು ಮಾಡಿದ್ರು ಆದರೆ ಇದು ಅಷ್ಟಾಗಿ ಸಕ್ಸಸ್ಫುಲ್ ಆಗಲಿಲ್ಲ ಫಸ್ಟ್ ಸಕ್ಸಸ್ಫುಲ್ ಲಾಂಚ್ ಆಫ್ ಪಿ ಎಸ್ ಎಲ್ ವಿ ಇದು ಅಕ್ಟೋಬರ್ 15, 1994 ಅಂದರೆ ಬರುವ ವರ್ಷ ನೆಕ್ಸ್ಟ್ ಇಯರ್ ಅದಾಗಿರುವಂಥದ್ದು ಇಲ್ಲಿವರೆಗೆ ಸರಿಸುಮಾರು 54 ಲಾಂಚ್ ಆಗಿದೆ ಆದರೆ 2 ಬಾರಿ ಮಾತ್ರ ಅದು ಅನ್ಸಕ್ಸಸ್ಫುಲ್ ಆಗಿದೆ ಒಂದು ಸೆಪ್ಟೆಂಬರ್ 20, 1993 ಮತ್ತು ಅಂದರೆ ಫಸ್ಟ್ ಲಾಂಚಿಗೆ ಮತ್ತು ಎರಡನೇದು ಆಗಸ್ಟ್ 31, 2017 ಇದು ಒಂದು ಫ್ಲಾಪ್ ಆಗಿರುವಂಥದ್ದು ಅಂದರೆ ಅನ್ಸಕ್ಸಸ್ಫುಲ್ ಆಗಿರುವಂಥದ್ದು ಈಗ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ನೋಡುವಾಗ ಇದು ಬೇಸಿಕಲಿ ರಿಮೋಟ್ ಸೆನ್ಸಿಂಗ್ ಮತ್ತು ಭೂಮಿಯ ವೀಕ್ಷಣಾ ಉಪಗ್ರಹಗಳನ್ನು ಲಾಂಚ್ ಮಾಡಲಿಕ್ಕೆ ಇರುವಂತಹ ಒಂದು ವೆಹಿಕಲ್ ಇದು ಹಾಗೆ ಇದಕ್ಕೆ ಸರಿಸುಮಾರು 1750 ಕೆಜಿ ಪೇಲೋಡ್ ಅನ್ನು ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ಸ್ ಅಂದ್ರೆ 600ರಿಂದ 900 ಕಿಲೋಮೀಟರ್ ಆಲ್ಟಿಟ್ಯೂಡ್ ನಲ್ಲಿ ಅದನ್ನು ಟೇಕ್ ಆಫ್ ಮಾಡಲಿಕ್ಕಾಗುತ್ತೆ ಇದು ಫಸ್ಟ್ ಲಾಂಚ್ ಆಗಿರುವಂಥದ್ದು 20ನೇ ಸೆಪ್ಟೆಂಬರ್ 1993 ಇದು ಫಸ್ಟ್ ಲಾಂಚ್ ಆಗಿದ್ರು ಕೂಡ ಅದು ಅನ್ಸಕ್ಸಸ್ಫುಲ್ ಆಗಿತ್ತು ಇಲ್ಲಿ ನೀವು ನೆನಪಿಟ್ಕೊಳ್ಬೇಕು ಅನ್ಸಕ್ಸಸ್ಫುಲ್ ಫಸ್ಟ್ ಲಾಂಚ್ 20ನೇ ಸೆಪ್ಟೆಂಬರ್ 1993 ಇಟ್ ವಾಸ್ ಅನ್ಸಕ್ಸಸ್ಫುಲ್ ಫಸ್ಟ್ ಸಕ್ಸಸ್ಫುಲ್ ಲಾಂಚ್ ಆಫ್ ಪಿ ಎಸ್ ಎಲ್ ವಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಇಯರ್ ಅಂದ್ರೆ 1994 ಅಕ್ಟೋಬರ್ 15 ಹಾಗೂ ಪಿ ಎಸ್ ಎಲ್ ವಿ ಇಲ್ಲಿವರೆಗೆ 54 ಲಾಂಚ್ ಅನ್ನು ಮಾಡಿದೆ ಅದರಲ್ಲಿ 2 ಮಾತ್ರ ಅನ್ಸಕ್ಸಸ್ಫುಲ್ ಆಗಿದೆ ಈಗ ಜಿ ಎಸ್ ಎಲ್ ವಿ ಅಂತ ಹೇಳಿದ್ರೆ ಜಿಯೋ ಸಿಂಕ್ರನ್ಸ್ ಸೆಟಲೈಟ್ ಲಾಂಚ್ ವೆಹಿಕಲ್ ಇದು ಬೇಸಿಕಲಿ ಇನ್ಸಾಟ್ ಕ್ಲಾಸ್ ಕಮ್ಯುನಿಕೇಶನ್ ಸೆಟಲೈಟ್ಸ್ ಅನ್ನು ಅಂದ್ರೆ ಸಂವಹನಕ್ಕೆ ಬೇಕಾಗುವಂತ ಈ ಒಂದು ಉಪಗ್ರಹಗಳನ್ನು ಇದು ಲಾಂಚ್ ಮಾಡಲಿಕ್ಕೆ ಡಿಸೈನ್ ಮಾಡಿದ್ದಾರೆ ಇದು 2500 ಕೆಜಿ ಅಷ್ಟು ಕೆಪಾಸಿಟಿ ಲೋಡ್ ಅನ್ನು ಕ್ಯಾರಿ ಮಾಡ್ಲಿಕ್ಕೆ ಆಗ್ತದೆ ಹಾಗೂ ಇನ್ಸಾಟ್ ಕ್ಲಾಸ್ ಆಫ್ ಕಮ್ಯುನಿಕೇಶನ್ ಸೆಟಲೈಟ್ಸ್ ಅಂಡ್ ಪ್ಲೇಸ್ ಇಟ್ ಟು ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ಸ್ ಆಫ್ ಅಬೌಟ್ 36,000 ಕಿಲೋಮೀಟರ್ ಹಾಗೂ 5,000 ಕೆಜಿ ಹೆವಿ ಸೆಟಲೈಟ್ಸ್ ಅನ್ನು ಕೂಡ ಲೋ ಅರ್ತ್ ಆರ್ಬಿಟ್ ಅಲ್ಲೂ ಕೂಡ ಇದು ಕ್ಯಾರಿ ಮಾಡುವಂತ ಕೆಪಾಸಿಟಿ ಇದೆ ಓಕೆ ಲೋ ಅರ್ತ್ ಆರ್ಬಿಟ್ ಅಂತ ಹೇಳಿದ್ರೆ ಬೇಸಿಕಲಿ 600 ಟು 900 ಕಿಲೋಮೀಟರ್ ಆಲ್ಟಿಟ್ಯೂಡ್ ಅಲ್ಲಿ ಇರುವಂತದ್ದು ಆದ್ರೆ ಜಿ ಎಸ್ ಎಲ್ ವಿ ಅನ್ನು ಹೆಚ್ಚಾಗಿ ಅಂದ್ರೆ 36,000 ಕಿಲೋಮೀಟರ್ ನ ಆ ವ್ಯಾಪ್ತಿಯಲ್ಲೂ ಕೂಡ ಅದಕ್ಕೆ ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ ಅಂತ ಹೇಳುವಂಥದ್ದು ಸೊ ಆ ಕಕ್ಷೆಯಲ್ಲಿ ಬಿಡ್ಲಿಕ್ಕೂ ಕೂಡ ಈ ಜಿ ಎಸ್ ಎಲ್ ವಿಗೆ ಕೆಪಾಸಿಟಿ ಇದೆ ಜಿ ಎಸ್ ಎಲ್ ವಿ ಇದರ ಫಸ್ಟ್ ಲಾಂಚ್ ಆಗಿರುವಂಥದ್ದು 2001 ಏಪ್ರಿಲ್ 18ರಂದು ಇಲ್ಲಿವರೆಗೆ ಜಿ ಎಸ್ ಎಲ್ ವಿ 14 ಲಾಂಚ್ ಮಾಡಿದೆ ಅದರಲ್ಲಿ 4 ಅನ್ಸಕ್ಸಸ್ಫುಲ್ ಆಗಿದೆ ಈಗ 4ನೇ ಪ್ರಶ್ನೆ ವಾಟ್ ಈಸ್ ಮೆಟಾವರ್ಸ್ ಮೆಟಾವರ್ಸ್ ಅಂದ್ರೆ ಏನು ಇದು ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಇಟ್ಸ್ ಅ ಡಿಜಿಟಲ್ ಸ್ಪೇಸ್ ದಟ್ ಕ್ರಿಯೇಟ್ಸ್ ವರ್ಚುವಲ್ ರಿಯಾಲಿಟಿ
ಇದು ಡಿಜಿಟಲ್ ಸ್ಪೇಸ್ ಆಗಿದ್ದು ಇದು ವಾಸ್ತವವಾದ ಅನುಭವವನ್ನು ರಚಿಸುತ್ತದೆ. ಸೊ ಮೆಟಾವರ್ಸ್ ಅಂತ ಹೇಳಿದ್ರೆ ಇದು ಒಂದು ಹೊಸ ರೀತಿಯ ಕಾನ್ಸೆಪ್ಟ್. ಇದು ಹೊಸ ರೀತಿಯ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕೆಲವು ವರ್ಷಗಳಲ್ಲಿ ಇದು ರಿಯಾಲಿಟಿ ಖಂಡಿತವಾಗಿ ಆಗಬಹುದು. ಇದು ಮೆಟಾ ಮತ್ತು ಯೂನಿವರ್ಸ್ ಅಂತ ಹೇಳುವಂತ ಎರಡು ಪದಗಳ ಒಂದು ಸಂಯೋಜನೆ. ಮೆಟಾ ಅಂತ ಹೇಳಿದ್ರೆ ಬಿಯಾಂಡ್, ಅಂದ್ರೆ ಒಂದು ವಿಷಯಕ್ಕಿಂತ ಮಿಗಿಲಾದದ್ದು ಅಂತ ಹೇಳುವಂಥದ್ದು. ಸೊ ಮೆಟಾವರ್ಸ್ ಇಸ್ ಅ ಯೂನಿವರ್ಸ್ ದಟ್ ಇಸ್ ಬಿಯಾಂಡ್ ದ ಯೂನಿವರ್ಸ್ ಆಸ್ ವಿ ನೋ ಇಟ್. ಅಂದ್ರೆ ಇದು ವರ್ಚುವಲ್ ಆಗಿ ಇರುವಂಥದ್ದು, ಅಂದ್ರೆ ನಮ್ಗೊಂದು ಫೀಲ್ ಕೊಡ್ತದೆ, ನಿಜ ಅಂತ ಹೇಳುವಂತ ಒಂದು ಫೀಲ್ ಕೊಡ್ತದೆ, ಬಟ್ ಅದು ಅಲ್ಲ. ಸೊ ಆ ರೀತಿಯ ಇದರಲ್ಲಿ ಇದನ್ನು ಸೆಟಪ್ ಮಾಡ್ಲಿಕ್ಕಿದ್ದಾರೆ. ಹಾಗೂ ಬೇಸಿಕಲಿ ದೀಸ್ ಆರ್ ಡಿಜಿಟಲ್ ಸ್ಪೇಸಸ್ ವಿಚ್ ಆರ್ ಮೇಡ್ ಮೋರ್ ಲೈಫ್ ಲೈಕ್ ಬೈ ಮೇಕಿಂಗ್ ಯೂಸ್ ಆಫ್ ವರ್ಚುವಲ್ ರಿಯಾಲಿಟಿ ಅಂಡ್ ಆಗ್ಮೆಂಟೆಡ್ ರಿಯಾಲಿಟಿ. ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್, ವರ್ಚುವಲ್ ರಿಯಾಲಿಟಿ ಮತ್ತು ಆಗ್ಮೆಂಟೆಡ್ ರಿಯಾಲಿಟಿಯನ್ನು ಬಳಸಿಕೊಂಡು ನಿಜಾಂಶದ ಒಂದು ರೀತಿಯ ಒಂದು ಭಾವನೆ ಅಥವಾ ಫೀಲಿಂಗ್ ಅನ್ನು ಒಬ್ಬ ವ್ಯಕ್ತಿಗೆ ಕೊಡಲಿಕ್ಕೆ ಈ ಒಂದು ಸ್ಪೇಸ್ ಏನಿದೆ ಅದು ಒಂದು ರೆಡಿ ಆಗ್ತಾ ಇದೆ. ಇಟ್ಸ್ ಗೋಯಿಂಗ್ ಟು ಕಮ್ ವೆರಿ ಸೂನ್. ಸೊ ಇದು ದೀಸ್ ಆರ್ ಬೇಸಿಕಲಿ ಡಿಜಿಟಲ್ ಸ್ಪೇಸಸ್. ಓಕೆ, ಸೊ ಎಕ್ಸಾಂಪಲ್ಸ್ ಆಫ್ ಮೆಟಾವರ್ಸ್ 3D ಸ್ಪೇಸ್ ಹೇಗಿರ್ತದೆ? ಒಂದು 3D ಸ್ಪೇಸ್ ಅಲ್ಲಿ ಇದ್ದುಕೊಂಡು ಒಂದು ಅದೇ ರೀತಿಯ ರಿಯಾಲಿಟಿ ಅನ್ನು ಕೊಡುವಂಥದ್ದು. ಈಗ ನೀವು ನಿಜವಾಗಿ ನ್ಯೂಯಾರ್ಕ್ ಅಲ್ಲಿ ಇರುವುದಿಲ್ಲ, ಇದು ಹೇಗೆ ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೇವೆ. ನಿಮಗೆ ನ್ಯೂಯಾರ್ಕಿಗೆ ಹೋಗಬೇಕಂತ ಆಸೆ ಇರ್ತದೆ, ಬಟ್ ನ್ಯೂಯಾರ್ಕಿಗೆ ಲಿಟ್ರಲ್ ಆಗಿ ಅಂದ್ರೆ ಇನ್ ರಿಯಾಲಿಟಿ ನಿಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಬಟ್ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಒಂದು ನ್ಯೂಯಾರ್ಕ್ ನ ಒಂದು ಲೋಕಲ್ ಕಾಫಿ ಶಾಪ್ ಇರ್ಬೋದು, ಅಥವಾ ಒಂದು ಲೋಕಲ್ ಸ್ಟ್ರೀಟ್ ಅಲ್ಲಿ ನೀವು ನಿಮ್ಮ ಫ್ರೆಂಡ್ ಮತ್ತು ನೀವು ಒಟ್ಟಿಗೆ ಹೋಗಿ ಊಟ ಮಾಡುವಂಥದ್ದು, ಅಥವಾ ಕೈ ಕೈ ಹಿಡ್ಕೊಂಡು ಸುಮ್ಮನೆ ವಾಕ್ ಹೋಗುವಂಥದ್ದು. ಯು ಅಂಡರ್ಸ್ಟುಡ್? ಸೊ ಈ ರೀತಿಯ ವರ್ಚುವಲ್ ಎನ್ವೈರನ್ಮೆಂಟ್ ನ ಒಂದು ಕ್ರಿಯೇಷನ್ ಡಿಜಿಟಲ್ ಅವತಾರ್ಸ್ ಗಳ ಮೂಲಕ, ಆಗ್ಮೆಂಟೆಡ್ ರಿಯಾಲಿಟಿಯ ಮೂಲಕ ಇದು ಮಾಡಿಕೊಡುವಂಥದ್ದು. ಸೊ ಈ ತರ ಅದೇ ರೀತಿ ಚಂದ್ರನ ಮೇಲೆ ನಡೆದಾಡುವಂತ ಒಂದು ಅನುಭವ. ಚಂದ್ರನ ಮೇಲೆ ನಮ್ಗೆಲ್ರಿಗೂ ಹೋಗ್ಲಿಕ್ಕೆ ಖಂಡಿತ ಆಗುವುದಿಲ್ಲ, ಬಟ್ ಆ ರೀತಿಯ ಒಂದು ಅನುಭವವನ್ನು ಇದು ಕೊಡುವಂಥದ್ದು ಇನ್ ವರ್ಚುವಲ್ ಎಫೆಕ್ಟ್. ಸೊ ಇದು ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಇತ್ತೀಚೆಗೆ ತಮಿಳುನಾಡಿನ ಒಂದು ದಂಪತಿ ಫಸ್ಟ್ ಮೆಟಾವರ್ಸ್ ವೆಡ್ಡಿಂಗ್ ರಿಸೆಪ್ಷನ್ ಅನ್ನು ಈ ಸಲ ಮಾಡಿದ್ರು. ಇಟ್ 500 ಮಂದಿ ಗೆಸ್ಟ್ ಗಳು ಇದನ್ನು ಅಟೆಂಡ್ ಮಾಡಿದ್ರು. ಹಾಗೂ ಈ ವರ್ಚುವಲ್ ಇವೆಂಟ್ ಏನಿದೆ, ಇಡೀ ಒಂದು ದೇಶದಲ್ಲೇ ಒಂದು ಸಂಚಲನವನ್ನು ಕ್ರಿಯೇಟ್ ಮಾಡಿ ಮೆಟಾವರ್ಸ್ ನ ಕ್ರೇಜ್ ಅನ್ನು ಇನ್ನಷ್ಟು ದುಪ್ಪಟ್ಟು ಮಾಡಿದೆ. ಸೊ ಇತ್ತೀಚೆಗೆ ಮೆಟಾವರ್ಸ್ ಟೆಕ್ನಾಲಜಿಯಿಂದ ಪ್ರಭಾವಿತರಾದಂಥ ಮಾರ್ಕ್ ಜಕರ್ಬರ್ಗ್ ಅವರು ಇತ್ತೀಚೆಗೆ ತಮ್ಮ ಕಂಪನಿಯ ನೇಮ್, ಇಫ್ ಯು ಹ್ಯಾವ್ ನೋಟಿಸ್ಡ್ ಆಲ್ ಆಫ್ ಯು ದೋಸ್ ಆರ್ ಯೂಸಿಂಗ್ ಫೇಸ್ಬುಕ್ ಅಂಡ್ ಆಲ್, ಮೆಟಾ ಪ್ಲಾಟ್ಫಾರ್ಮ್ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಹೊಸ ನಾಮಾಂಕಿತ ಕೊಟ್ಟಿದ್ದಾರೆ, ಇಫ್ ಯು ಹ್ಯಾವ್ ವಾಚ್ ಇಫ್ ಯು ಹ್ಯಾವ್ ನೋಟಿಸ್ಡ್ ಇಟ್. ಸೊ ಮೆಟಾವರ್ಸ್ ಟೆಕ್ನಾಲಜಿಯನ್ನು ತುಂಬ ಇಂತಹ ಟೆಕ್ನಾಲಜಿ ಜಾಯಿಂಟ್ಸ್ಗಳು ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದು ರಿಯಾಲಿಟಿಗೆ ಬರಲಿಕ್ಕೆ ಕೆಲವು ಫ್ಯೂ ವರ್ಷಗಳು, ಅಂದರೆ ಕೆಲವು ವರ್ಷಗಳು ಆಗಬಹುದು, ಬಟ್ ಡೆಫಿನೆಟ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಅವರು ತುಂಬಾನೇ, ಈಗ ಕ್ಲಾಸಸ್ಗಳು ಕೂಡ ಅಷ್ಟೇ, ಆನ್ಲೈನ್ ಅಂತಲ್ಲ ನನ್ನ ಮುಂದೆ ನೀವೆಲ್ಲ ಕೂತು ಕೇಳುವ ರೀತಿಯಲ್ಲಿ ಒಂದು ರೀತಿಯ ಒಂದು ವರ್ಚುವಲ್ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ದಟ್ ಈಸ್ ಆಕ್ಚುಲಿ ಬ್ಯೂಟಿಫುಲ್, ಲೆಟ್ ಅಸ್ ಸಿ ಹೌ ಇಟ್ ಈಸ್. ಸೊ ಅದೇ ರೀತಿ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಅವರು ಕೂಡ ತಮ್ಮದೇ ಆದ ಮೆಟಾವರ್ಸ್ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡುವಂತಹ ಸಿದ್ಧತೆಯಲ್ಲೂ ಕೂಡ ಇದ್ದಾರೆ. ವಾಟ್ ಇಸ್ ದ ನೇಮ್ ಆಫ್ ದ ಕ್ಯಾಂಪೇನ್ ಲಾಂಚ್ ಬೈ ದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಟು ಫೈಂಡ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಟು ಅನ್ರಾವೆಲ್ ದ ಇಲ್ಲೀಗಲ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಓವರ್ ದ ಇಂಟರ್ನೆಟ್? ಅಂತರ್ಜಾಲದಲ್ಲಿ ಆಕ್ರಮ ಕಳ್ಳ ಸಾಗಣೆ ಚಟುವಟಿಕೆಗಳನ್ನು ಬಯಲಿಗೆಳೆಯಲು ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಆರಂಭಿಸಿದ ಅಭಿಯಾನದ ಹೆಸರೇನು? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಡಾರ್ಕಥಾನ್, ಡಾರ್ಕಥಾನ್ 2022. ಸೊ ಇಂಟರ್ನೆಟ್ ಅಂತ ಹೇಳುವಾಗ ಇದರಲ್ಲಿ ಒಂದು ಮೂರು ಪದರಗಳನ್ನು ನಾವು ಕಾಣಬಹುದು. ಒಂದು ಪಬ್ಲಿಕ್, ಎಲ್ರಿಗೂ ನಮಗೆ ಕಾಣುವಂತ ಅಥವಾ ನಾವು ಸಂವಹನ ಮಾಡುವಂತ ಒಂದು ಪದರ, ಜಸ್ಟ್ ಲೈಕ್ ಫೇಸ್ಬುಕ್, ಟ್ವಿಟರ್, ಅಮೆಜಾನ್, ಲಿಂಕ್ಡ್ಇನ್. ಸೊ ಇದು ಸರಿಸುಮಾರು ಓನ್ಲಿ 4% ಆಫ್ ದ ಎಂಟೈರ್ ಇಂಟರ್ನೆಟ್ ಅನ್ನೋದು ಕವರ್ ಮಾಡ್ತದೆ. ಎರಡನೇ ಲೇಯರ್ ಏನಿದೆ ಆ ವಲಯ, ಅದನ್ನು ಡೀಪ್ ವೆಬ್ ಅಂತ ಹೇಳ್ತಾರೆ. ಇಲ್ಲಿ ಕೆಲವೆಲ್ಲ ಇನ್ಆಕ್ಸೆಸಿಬಲ್ ಡೇಟಾ ಬೇಸಸ್, ಅಂದ್ರೆ ಈ ಗೂಗಲ್, ಈ ಸರ್ಚ್ ಇಂಜಿನ್ಗಳು ಟ್ರೆಡಿಷನಲ್ ಆಗಿ ಆ ಒಂದು ಪದರ ತನಕ ಹೋಗದಂತ ಕೆಲವೆಲ್ಲ ಇನ್ಆಕ್ಸೆಸಿಬಲ್ ಡೇಟಾ ಬೇಸಸ್ಗಳನ್ನು ಇದು ಹೊಂದಿರ್ತದೆ. ಅಂದ್ರೆ ಕೆಲವೆಲ್ಲ ಈ ಪ್ರೈವೇಟ್ ಗೌರ್ಮೆಂಟ್ ಬ್ಯಾಂಕ್ ಇದು ಡೇಟಾ ಇರ್ಬೋದು, ಕ್ಲೌಡ್ ಡೇಟಾ ಇರ್ಬೋದು, ತುಂಬಾ ಸೆನ್ಸಿಟಿವ್ ಮತ್ತು ಪ್ರೈವೇಟ್ ಆಗಿರುವಂತಹ ದತ್ತಾಂಶಗಳ ಮಾಹಿತಿಗಳು ಈ ಡೀಪ್ ವೆಬ್ ಅಲ್ಲಿ ಇರುವಂಥದ್ದು. ಅದಕ್ಕಿಂತ ಸೊ ಹಾಗಾಗಿ ಇದು ಸಾಮಾನ್ಯರ ಒಂದು ಕೈಗೆ ಸೇರದ ರೀತಿಯಲ್ಲಿ ಇದನ್ನು ಇಟ್ಟಿರ್ತಾರೆ, ಇದನ್ನು ಡೀಪ್ ವೆಬ್ ಲೇಯರ್ ಅಂತ ಹೇಳೋದು. ಇನ್ನೊಂದು ಥರ್ಡ್ ಲೇಯರ್ ಇಸ್ ಅ ಡಾರ್ಕ್ ನೆಟ್ ಅಂತ ಹೇಳಿಬಿಟ್ಟು, ಡೀಪ್ ವೆಬ್, ಇನ್ನೊಂದು ಡಾರ್ಕ್ ನೆಟ್, ವಿಚ್ ಇಸ್ ಅ ನೆಟ್ವರ್ಕ್ ವಿಚ್ ಇಸ್ ಬಿಲ್ಟ್ ಆನ್ ದ ಇಂಟರ್ನೆಟ್ ವಿಚ್ ಇಸ್ ಎನ್ಕ್ರಿಪ್ಟೆಡ್. ಸೊ ಈ ಲೇಯರ್ ಅನ್ನು ಹೆಚ್ಚಾಗಿ ಇಂಟರ್ನೆಟ್ ಅಲ್ಲಿ ಯಾವ ರೀತಿ ರಚಿಸ್ತಾರೆ ಅಂತ ಹೇಳಿದ್ರೆ ಅದು ಎನ್ಕ್ರಿಪ್ಟ್ ಆಗಿರ್ತದೆ, ಅಂದ್ರೆ ಆ ನಿರ್ದಿಷ್ಟ ಕೋಡ್ ನ ಮೂಲಕ ಮಾತ್ರ ಅದನ್ನು ಓಪನ್ ಮಾಡುವಂತ ಒಂದು
ಸ್ಥಿತಿಗತಿಯ ರೂಪದಲ್ಲಿ ಅದನ್ನು ಅವರು ನಿರ್ಮಾಣ ಮಾಡಿರ್ತಾರೆ. ಸೊ ಎನಿಥಿಂಗ್ ಪ್ರೆಸೆಂಟ್ ಆನ್ ದ ಡಾರ್ಕ್ ವೆಬ್ ವಿಲ್ ನಾಟ್ ಬಿ ಪುಲ್ಡ್ ಅಪ್ ಬೈ ಇಂಟರ್ನೆಟ್ ಸರ್ಚಸ್ ಅಂಡ್ ಆಫರ್ಸ್ ಹೈ ಡಿಗ್ರಿ ಆಫ್ ಅನಾನಿಮಿಟಿ. ಸೊ ಹಾಗಾಗಿ ಯಾರೇ ಈ ಡಾರ್ಕ್ ನೆಟ್ ನ ಮೂಲಕ ಮಾಹಿತಿಯನ್ನು ನಿಮ್ಮ ಗೂಗಲ್ ಸರ್ಚ್ ಅಲ್ಲಿ ಆಗಲಿ ನೆಟ್ ನ ಮೂಲಕ ನಿಮಗೆ ಸರ್ಚ್ ಮಾಡಲಿಕ್ಕೆ ಅಥವಾ ಇಂಟರ್ನೆಟ್ ಇಂಜಿನ್ಗಳು ಆ ಒಂದು ರೇಂಜ್ಗೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅಷ್ಟು ಅನಾಮಧೇಯತೆ ಈ ಒಂದು ವಲಯದಲ್ಲಿ ನಾವು ಕಾಣಬಹುದು. ಈ ಥರ್ಡ್ ಲೇಯರ್ ಅನ್ನು ನಾವು ಡಾರ್ಕ್ ನೆಟ್ ಅಂತ ಹೇಳುವಂಥದ್ದು. ಈ ಡಾರ್ಕ್ ನೆಟ್ನ ಇನ್ನೊಂದು ದೊಡ್ಡ ರೂಪ ಏನು ಅಂತ ಹೇಳಿದ್ರೆ, ಇದನ್ನು ಹೆಚ್ಚಾಗಿ ಡ್ರಗ್ ಟ್ರಾಫಿಕಿಂಗ್, ಸ್ಮಗ್ಲಿಂಗ್, ಮಾನವ ಕಳ್ಳ ಸಾಗಾಣಿಕೆ ಮತ್ತು ಬೇಡದ ಕೆಲವೆಲ್ಲ ಈ ಡಿಜಿಟಲ್ ಬೇಸ್ನಲ್ಲಿ ಮಾಡುವಂಥ ಚಟುವಟಿಕೆಗಳಿಗೆ ಈ ಡಾರ್ಕ್ ನೆಟ್ ಅನ್ನು ಉಪಯೋಗಿಸ್ತಾರೆ. ಸೊ ಇದನ್ನು ನಾವು ಯಾತಕ್ಕೋಸ್ಕರ ಹಾಕಿರೋದು ಅಂತ ಹೇಳಿದ್ರೆ, ಹಿಂದೂ ದಿನಪತ್ರಿಕೆಯಲ್ಲಿ ಇತ್ತೀಚೆಗೆ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಏನು ಮಾಡಿದೆ ಅಂತ ಹೇಳಿದ್ರೆ, ಡಾಕಥಾನ್ 2022 ಅಂತ ಹೇಳಿಬಿಟ್ಟು ಸೈಬರ್ ಎಕ್ಸ್ಪರ್ಟ್ಸ್ಗಳಿಗೆ ಪೂರಕವಾಗಿರುವಂತೆ ಈ ಡಾರ್ಕ್ ವೆಬ್ ಅಲ್ಲಿರುವಂತಹ ಕೆಲವೆಲ್ಲ ಈ ಅನಾಮಧೇಯ ಮಾರುಕಟ್ಟೆ ವ್ಯವಹಾರಗಳನ್ನು ಪತ್ತೆ ಹಚ್ಚಲು ಈ ಒಂದು ರೀತಿಯ ಕ್ಯಾಂಪೇನ್ ಅಥವಾ ಅಭಿಯಾನವನ್ನು ಲಾಂಚ್ ಮಾಡಿದ್ದಾರೆ. ಅದರ ಹೆಸರೇ ಡಾರ್ಕಥಾನ್. ಸೊ ಈ ಮೂರು ವೆಬ್ಗಳ ನಿಮಗೆ ಪರಿಚಯ ಆಯಿತು, ಪಬ್ಲಿಕ್, ಡೀಪ್ ವೆಬ್ ಮತ್ತು ಡಾರ್ಕ್ ನೆಟ್. ಸೊ ಈ ಡಾರ್ಕ್ ನೆಟ್ ಅನ್ನು ರಿವೀಲ್ ಮಾಡಲಿಕ್ಕೆ ಅಥವಾ ಡಾರ್ಕ್ ನೆಟ್ ನಲ್ಲಿರುವಂತಹ ಅನಾಮಧೇಯತ ಚಟುವಟಿಕೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಈ ಒಂದು ಡಾರ್ಕಥಾನ್ ಅಂತ ಹೇಳುವಂತಹ ಈ ಅಭಿಯಾನವನ್ನು NCBI ಅವರು ಜಾರಿಗೆ ತಂದಿದ್ದಾರೆ. ಸೊ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ತುಂಬಾ ಆಘಾತಕಾರಿ ವಿಷಯ, ವಿಶ್ವ ಡ್ರಗ್ ವರದಿ 2021 ಕೂಡ 74% ಡಾರ್ಕ್ ನೆಟ್ ಟ್ರಾನ್ಸಾಕ್ಷನ್ಸ್ ಮತ್ತು 90% ಡಾರ್ಕ್ ನೆಟ್ ಸೇಲ್ಗಳು ಇವೆಲ್ಲ ಡ್ರಗ್ ರಿಲೇಟೆಡ್ ಆಗಿರುವಂತಹ ಇಶ್ಯೂಸ್ಗಳಲ್ಲಿ ಇರುವಂಥದ್ದು. ಆರನೇ ಪ್ರಶ್ನೆ, ವಾಟ್ ಇಸ್ ದ ಥೀಮ್ ಆಫ್ ಟೇರೀಸ್ 2022 ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್? ತೇರಿಯ 2022 ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯ ವಿಷಯ ಯಾವುದು ಅಂತ ಇದೆ. ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟುವರ್ಡ್ಸ್ ಅ ರೆಸಿಲಿಯಂಟ್ ಪ್ಲಾನೆಟ್ ಇನ್ಶೂರಿಂಗ್ ಅ ಸಸ್ಟೈನಬಲ್ ಅಂಡ್ ಇಕ್ವಿಟೇಬಲ್ ಫ್ಯೂಚರ್, ಸ್ಥಿತಿಸ್ಥಾಪಕ ಗ್ರಹದ ಕಡೆಗೆ ಸುಸ್ಥಿರ ಮತ್ತು ಸಮಾನ ಭವಿಷ್ಯವನ್ನು ಖಾತ್ರಿಪಡಿಸುವಂಥದ್ದು. ಸೊ ಇಲ್ಲಿ ನಾವು ನೋಡ್ಬೋದು, ಬೇಸಿಕಲಿ ವಿಶ್ವ ಸುಸ್ಥಿರ ಅಭಿವೃದ್ಧಿ ಸಮಿಟ್ ಅಥವಾ ಸಭೆ ಏನಿದೆ, ಇದು ಟೇರಿ ಅಂತ ಹೇಳಿದ್ರೆ ದ ಎನರ್ಜಿ ಅಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳುವಂತ ಈ ಒಂದು ಸಂಸ್ಥೆಯ ಒಂದು ವಾರ್ಷಿಕವಾಗಿ ನಡೆಯುವಂತಹ ಫ್ಲಾಗ್ಶಿಪ್ ಇವೆಂಟ್. ಇದು ಹಿಂದೆ ಇದನ್ನು ಡೆಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಅಂತ ಹೇಳಿ ಕರೀತಾ ಇದ್ರು. ಇದು ಸಂಸ್ಥೆಯನ್ನು 2001 ಅದು ಇನ್ಸ್ಟಿಟ್ಯೂಟ್ ಆಗಿರ್ತದೆ. ಟೇರಿ ಬೇಸಿಕಲಿ ಇದೊಂದು ಈ ಸಂಸ್ಥೆ ಅಲ್ಲ, ಸಾರಿ, ಡೆಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಇದೆಯಲ್ಲ, ಇಟ್ ವಾಸ್ ಇನ್ಸ್ಟಿಟ್ಯೂಟ್ ಇನ್ 2001. ಟೇರಿ ಎಂಬುದು ಬೇಸಿಕಲಿ ಇದೊಂದು ನಾನ್ ಪ್ರಾಫಿಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಓಕೆ. ಹಾಗೂ ಈ ಸಂಸ್ಥೆ ಬೇಸಿಕಲ್ ಆಗಿ ಶಕ್ತಿ, ಪರಿಸರ, ಸುಸ್ಥಿರ ಅಭಿವೃದ್ಧಿ ಹಾಗೂ ಇತರ ಇಂತಹ ಸಂಶೋಧನಾ ಕ್ಷೇತ್ರಗಳ ಮೇಲೆ ಇದು ಕೆಲಸ ಮಾಡುವಂತಹ ಒಂದು ಸಂಸ್ಥೆ. ಇದು 1974 ರಚನೆಗೊಂಡಂತಹ ಸಂಸ್ಥೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆಸ್ ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಇದರ ಮೊದಲೇ ಹೆಸರಿತ್ತು. ಆ ನಂತರ ಇದನ್ನು ದ ಎನರ್ಜಿ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ 2003 ಇದನ್ನು ಮರುನಾಮಕರಣ ಮಾಡ್ತಾರೆ. ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಸೊ 21ನೇ ಟೇರಿ ವಿಶ್ವ ಸುಸ್ಥಿರ ಅಭಿವೃದ್ಧಿ ಸಭೆ ಏನಿದೆ, ಇದು 16-18 ಫೆಬ್ರವರಿ 2022 ವರ್ಚುವಲ್ ಫಾರ್ಮ್ಯಾಟಲ್ಲಿ ಅದು ಜರುಗಿತು. ಹಾಗೂ ಈ ಸಭೆಯ ಒಂದು ಥೀಮ್ ಈ ವರ್ಷದ ಏನು ಅಂತ ಹೇಳಿದರೆ, ಟುವರ್ಡ್ಸ್ ಅ ರಿಸಿಲಿಯಂಟ್ ಪ್ಲಾನೆಟ್ ಇನ್ಶೂರಿಂಗ್ ಅ ಸಸ್ಟೈನಬಲ್ ಅಂಡ್ ಇಕ್ವಿಟೇಬಲ್ ಫ್ಯೂಚರ್. ಸೊ ಈ ಸಭೆಯಲ್ಲಿ ಬಹಳಷ್ಟು ಈ ರೀತಿ ಸುಸ್ಥಿರ ಅಭಿವೃದ್ಧಿ, ಹವಾಮಾನ ಬದಲಾವಣೆ, ಜಾಗತಿಕವಾಗಿರುವಂಥ ಒಂದು ವ್ಯವಸ್ಥೆಗಳು, ಎನರ್ಜಿ ಟ್ರಾನ್ಸಿಷನ್ಸ್ ಮತ್ತೆ ರಿಸೋರ್ಸಸ್ಗಳ ಸೆಕ್ಯೂರಿಟಿ, ಸೊ ಇದರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ರು. ವಿಚ್ ಕಂಟ್ರಿ ಹ್ಯಾಸ್ ಕರೆಂಟ್ ಪ್ರೆಸಿಡೆನ್ಸಿ ಇನ್ G20? G20 ಯಾವ ದೇಶವು ಪ್ರಸ್ತುತ ಅಧ್ಯಕ್ಷ ಸ್ಥಾನವನ್ನು ಹೊಂದಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದಟ್ ಈಸ್ ಇಂಡೋನೇಷ್ಯಾ. ಇಂಡೋನೇಷ್ಯಾ G20 ಪ್ರೆಸಿಡೆನ್ಸಿಯನ್ನು ಇಟಲಿಯಿಂದ ಈ ಕಳೆದ December 1 ಅದು ಸ್ವೀಕರಿಸಿತು. ಸೊ G20 ಅಂತ ಹೇಳಿದ್ರೆ ಇದು 19 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟದ ಒಂದು ಅನೌಪಚಾರಿಕ ಗುಂಪಾಗಿದ್ದು ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಭಾರತ, ಇಂಡೋನೇಷ್ಯಾ, ಇಟಲಿ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಮೆಕ್ಸಿಕೋ, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ, ಟರ್ಕಿ, ಯುನೈಟೆಡ್ ಕಿಂಗ್ಡಮ್, ಅಮೆರಿಕಾ ಮತ್ತು ಯುರೋಪಿಯನ್ ಒಕ್ಕೂಟ ಇದರ G20 ಸದಸ್ಯರಾಗಿದ್ದಾರೆ. ಇದು ಯಾವುದೇ ಶಾಶ್ವತ ಕಾರ್ಯದರ್ಶಿ ಅಥವಾ ಪ್ರಧಾನ ಕಚೇರಿಯನ್ನು ಹೊಂದಿಲ್ಲ. ಸೊ 2021 ಇದು ರೋಮ್, ಇಟಲಿಯಲ್ಲಿತ್ತು ಇದರ G20 ಸಮಿಟ್. 17th ಸಮಿಟ್ 2022 ಇದು ಬಾಲಿ, ಇಂಡೋನೇಷ್ಯಾದಲ್ಲಿ ಜರುಗಲಿಕ್ಕಿದೆ. ಹಾಗೂ 23ನೇ ಸಮಿಟ್ ಅಂದರೆ 2023 ಜರುಗುವ 18ನೇ ಸಮಿಟ್ ಏನಿದೆ ಅದು ನವದೆಹಲಿಯಲ್ಲಿ ನಡೆಯುವಂಥದ್ದು. ಸೊ 2023 ಭಾರತವು G20 ಶೃಂಗಸಭೆಯನ್ನು ಆಯೋಜಿಸಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದಂಥ ಸಿದ್ಧತೆಗಳಿಗೆ ಸಂಬಂಧಿಸಿ ಸಚಿವಾಲಯ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ 15ನೇ ಫೆಬ್ರವರಿಗೆ ಅದು ಅನುಮೋದನೆಯನ್ನು ನೀಡಿತು.
Which medical condition has been in the spotlight since Bappi Lahiri death? Bappi Lahiri avara savina nantara gamana seleda vaidyakiya ondu sthiti gati yavudu? And for this the right answer is option C, that is obstructive sleep apnea anta helibittu. ಸೊ ಏನಿದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳಿಬಿಟ್ಟು. ಸೊ ಇದೊಂದು ಮೆಡಿಕಲ್ ಕಂಡೀಷನ್ ಬೇಸಿಕಲಿ. ಇದು ಬಪ್ಪಿ ಲಹರಿ ಅಂತ ಹೇಳುವಂಥ ಖ್ಯಾತ ನಮ್ಮ ಭಾರತದ ಹಿನ್ನೆಲೆ ಸಂಗೀತಗಾರರು, ಹಾಡುಗಾರರು, ರಚನೆಕಾರರು, ಇವರು ಇತ್ತೀಚೆಗೆ ನಿಧನ ಹೊಂದಿದ್ರು. ಇವರನ್ನು ಡಿಸ್ಕೋ ಕಿಂಗ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳಿದರೆ ಬೇಸಿಕಲಿ ವ್ಯಕ್ತಿ ಮಲಗಿದಾಗಲೇ ಅವನ ಉಸಿರಾಟ ಇದ್ದಕ್ಕಿದ್ದಾಗೆ ನಿಲ್ಲುವಂಥದ್ದು. ಸಿ ದೀಸ್ ಆರ್ ಆಲ್ ಇನ್ವಾಲಂಟ್ರಿ ಕಂಟ್ರೋಲ್ಸ್. ಇನ್ವಾಲಂಟ್ರಿ ಕಂಟ್ರೋಲ್ಸ್ ಅಂತ ಹೇಳಿದರೆ ಈಗ ಬ್ರೀದಿಂಗ್ ಇರ್ಬೋದು, ಅದು ಇನ್ವಾಲಂಟ್ರಿ ಆಗಿ ನಡೆಯುವಂಥದ್ದು, ಹೌದಾ ಅಲ್ವಾ? ಅಂದರೆ ನಾವು ನಿದ್ದೆಗೆ ಜಾರಿದ್ರೂ ಕೂಡ ಅದು ಜರುಗುವಂಥದ್ದು. ಆದರೆ ಈ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾದಲ್ಲಿ ವಾಪಸ್ ಪುನಃ ಅಂದರೆ ಈ ಶ್ವಾಸಕೋಶದ ಈ ಒಂದು ಅಬ್ಸ್ಟ್ರಕ್ಷನಿಂದಾಗಿ ವ್ಯಕ್ತಿ ಉಸಿರಾಡುವುದನ್ನು ನಿಲ್ಲಿಸಿಬಿಡ್ತಾನೆ. ಸೊ ಹಾಗಾಗಿ ಆ ನಂತರ ಆಮ್ಲಜನಕದ ಕೊರತೆಯಿಂದ ಈ ರೀತಿಯ ಒಂದು ಸಾವನ್ನಪ್ಪುವಂಥದ್ದು. ಸೊ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಕರ್ಸ್ ವಿನ್ ದ ಮಸಲ್ಸ್ ಇನ್ ದ ಥ್ರೋಟ್ ಅಂದ್ರೆ ಅಪರ್ ಏರ್ ವೇ ರಿಲ್ಯಾಕ್ಸ್ ಇಂಟರ್ಮಿಟೆಂಟ್ಲಿ ಡ್ಯೂರಿಂಗ್ ಸ್ಲೀಪ್ ಅಂಡ್ ಬ್ಲಾಕ್ ದ ಏರ್ ವೇ ಅಂಡ್ ಇಟ್ ಯೂಶ್ವಲಿ ಹ್ಯಾಪನ್ಸ್ ಇನ್ ಒಬೀಸ್ ಮೆನ್. Although the condition doesn't kill by itself, it can lead to heart attacks and strokes due to low oxygen level. In the long run, it can also, andre idu hege anthe helidre illi nimu nodabodu nodi. Obstructive sleep apnea anthe heli illi nama explanation helva hage nan agle helidene. Iddakkiddage vyakti usiraaduvudannu nillisi biduvantadu. Usiraaduvudandre adu saavannappi alla, badalagi aatana usiraatada kriyeyinda illi nodi idu baayi tongue idiyala, tongueina ee kelagina portion idiyala, ಇದು ವಾಪಸ್ ಹಿಂದೆ ಜಾರುವಂಥದ್ದು ನೋಡಿ ಇಲ್ಲಿ. ಹೀಗೆ ಇದು ಉಸಿರಾಟದ ಪ್ಯಾಸೇಜ್, ಇದು ಗಾಳಿ ನಮ್ಮ ಶ್ವಾಸಕೋಶಕ್ಕೆ ಹೋಗುವಂಥ ಪ್ಯಾಸೇಜ್. ಸೊ ಇದು ಟಂಗಿನ ಈ ಪ್ಯಾಲೆಟ್ ಇದೆಯಲ್ಲ ಹಿಂದ್ಗಡೆದು ಅಟ್ಯಾಚ್ಮೆಂಟ್, ಅದು ಹಿಂದೆ ಸರಿಯುವಂಥದ್ದು. ಸೊ ಹಾಗಾಗಿ ಇದು ಹಿಂದೆ ಸರಿದಾಗ ಇದು ಈ ಪ್ಲೇಸ್ ಬ್ಲಾಕ್ ಆಗ್ತದೆ. ಹಾಗಾಗಿ ಉಸಿರಾಟದ ಗಾಳಿ ಒಳಗೆ ಹೋಗದೆ ವ್ಯಕ್ತಿಗೆ ಇದರಿಂದಾಗಿ ಸೂಕ್ತ ರೀತಿಯ ಆಮ್ಲಜನಕ ತಲುಪದೆ ಇದು ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕಿಗೆ ಅದು ಉಂಟಾಗುವಂಥದ್ದು. ಓಕೆ, ಇದು ಯೂಶ್ವಲಿ ಬಹಳಷ್ಟು ದಪ್ಪ ಇರುವಂತಹ ಗಂಡಸರಲ್ಲಿ ಇದು ತುಂಬ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಅಂತ ಹೇಳ್ತಾರೆ. ಓಕೆ, ಸೊ ಬಪ್ಪಿ ಲಹರಿ ಅವರು ಕೂಡ ನೀವು ನೋಡಿರ್ಬೋದು ಅವರ ಒಂದು ಫೈಲ್ ಫೋಟೋ, ತುಂಬನೇ ಅವರು ಹೆವಿ ಅಥವಾ ದಪ್ಪ ಇದ್ದಾರೆ. ಸೊ ಇವರು ಬಪ್ಪಿ ಲಹರಿ ಇತ್ತೀಚೆಗೆ ಅವರನ್ನು ಬಪ್ಪಿ ದಾ ಅಂತ ಕೂಡ ಕರೀತಾರೆ. ಸೊ ಅವರು 69ನೇ ವಯಸ್ಸಿನಲ್ಲಿ 15ನೇ ಫೆಬ್ರವರಿಗೆ ಅವರು ನಿಧನ ಹೊಂದಿದ್ರು ಮುಂಬೈಯಲ್ಲಿ. ಸೊ ಅವರು ಭಾರತದ ಹೆಸರಾಂತ ಸಂಗೀತಗಾರರು, ಕಂಪೋಸರ್ ಮತ್ತು ರೆಕಾರ್ಡ್ ಪ್ರೊಡ್ಯೂಸರ್ ಕೂಡ. ಇವರು ಭಾರತೀಯ ಸಿನಿಮಾಕ್ಕೆ ಒಂದು ಸಿಂಥಸೈಸ್ಡ್ ಆಗಿರುವಂತಹ ಡಿಸ್ಕೋ ಮ್ಯೂಸಿಕ್ ಅನ್ನು ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲಿಸುತ್ತದೆ. ಹಾಗೂ ಇವರು ಕೂಡ ತಮ್ಮ ರಚನೆಗೆ ಇವರು ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಫಾರ್ ವಿಚ್ ಪೋಯಮ್ ಡಿಡ್ ಚನ್ನವೀರ ಕಣವಿ ಒನ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್? ಚನ್ನವೀರ ಕಣವಿ ಅವರು ಯಾವ ಕವನಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ್ರು? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಜೀವಧ್ವನಿ. ಇವರೇ ಕಣವಿ, ಚನ್ನವೀರ ಕಣವಿ ಅವರು. ಸೊ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಹೆಸರಾಂತ ಕರ್ನಾಟಕದ ಕವಿ ಆಗಿರುವಂತಹ ಶ್ರೀ ಚನ್ನವೀರ ಕಣವಿಯವರ ನಿಧನಕ್ಕೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ಚನ್ನವೀರ ಕಣವಿಯವರು ಅಂತ ಹೇಳಿದ್ರೆ ಇವರನ್ನು ನಾಡೋಜ ಚನ್ನವೀರ ಕಣವಿ ಅಂತ ಹೇಳಿ ಇವರನ್ನು ಸಮನ್ವಯವಾದ ಕವಿ ಅಂತ ಕೂಡ ಕರಿತೇವೆ, ಚೆಂಬಳಕಿನ ಕವಿ ಅಂತ ಕೂಡ ಕರಿತೇವೆ, ಸೌಜನ್ಯದ ಕವಿ ಅಂತ ಕೂಡ ಕರೆಯುವಂಥದ್ದು. ಹಾಗೂ ಸರಿಸುಮಾರು ತಮ್ಮ 7 ದಶಕಗಳ ಒಂದು ಕೆರಿಯರ್ ಅಲ್ಲಿ ಅವರು ಸರಿಸುಮಾರು 25 ಸಣ್ಣ ಕವನಗಳು, 28 ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಜೀವಧ್ವನಿ ಅಂತ ಹೇಳುವಂತಹ ತನ್ನ ಕವನಕ್ಕೆ ಅವರಿಗೆ ಪಡ್ಕೊಂಡಿದ್ದಾರೆ 1981ನಲ್ಲಿ. ಹಾಗೂ 1999 ಇವರಿಗೆ ಪಂಪಾ ಪ್ರಶಸ್ತಿಯು ಕೂಡ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ಗೆ ಇವರಿಗೆ ಸಿಕ್ಕಿದೆ. ಹಾಗೆಯೇ ನಾಡೋಜ ಪ್ರಶಸ್ತಿ, ಕರ್ನಾಟಕ ಯೂನಿವರ್ಸಿಟಿ ಹಂಪಿ ನೃಪತುಂಗ ಪ್ರಶಸ್ತಿ. ಸೊ ಇಂಥ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಪೋಯೆಟ್ರಿಯಲ್ಲಿ ಅವರು ಕಾವ್ಯಾಕ್ಷಿ, ಜೀವಧ್ವನಿ, ಎರಡು ದಡ, ನನ್ನ ದೇಶ ನನ್ನ ಜನ, ಹಾಗೂ ಪ್ರೋಸಲಿ ಸಾಹಿತ್ಯ ಚಿಂತನ, ಸಾಹಿತ್ಯ ಸಂಹಿತ, ಕಾವ್ಯಾನುಸಂಧಾನ. ಸೊ ಇವೆಲ್ಲ ಇವರ ಕೃತಿಗಳು ಅಥವಾ ರಚನೆಗಳು. ಸೊ ಇದು ಇವತ್ತಿನ ಕ್ವೆಶ್ಚನ್ಸ್ಗಳು, ಇವತ್ತಿನ ವಿಡಿಯೋಗೆ ಸಂಬಂಧಿಸಿದ ಕ್ವೆಶ್ಚನ್. ಯಾವ ರೀತಿಯ ಮೀನುಗಾರಿಕಾ ವಿಧಾನ ತಪ್ಪಿಸಲು ಪಾಕ್ ಬೇ ಯೋಜನೆಯನ್ನು ಪರಿಚಯಿಸಲಾಗಿದೆ? ವೆರಿ ಗುಡ್ ಕ್ವೆಶ್ಚನ್. PSLV ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಉಡಾವಣೆ ಮಾಡಲಾಯಿತು? ಹಾಗೂ G20 Summit 2022 ಇದು ಯಾವ ದೇಶದಲ್ಲಿ ನಡೆಯಲಿದೆ? ಸೊ ಫ್ರೆಂಡ್ಸ್, ಹಾ ಇನ್ನೊಂದಿದೆ, GSLV ಮುಖ್ಯವಾಗಿ ಯಾವ ಉಪಗ್ರಹಗಳ ಉಡಾವಣೆಯನ್ನು ಮಾಡಲು ವಿನ್ಯಾಸಗೊಳಿಸಲಾಗಿದೆ? ಇಲ್ಲಿವರೆಗೆ ಎಷ್ಟು ಬಾರಿ GSLV ಉಡಾವಣೆಯಾಗಿದೆ? ಮಾರ್ಕ್ ಜಕರ್ಬರ್ಗ್ ಇತ್ತೀಚೆಗೆ ತಮ್ಮ ಕಂಪನಿಯ ಹೆಸರನ್ನು ಫೇಸ್ಬುಕ್ನಿಂದ ಯಾವುದಕ್ಕೆ ಬದಲಾಯಿಸಿದ್ದಾರೆ?
ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಡಿಯರ್ ಸ್ಟೂಡೆಂಟ್ಸ್. ಸೊ ಹೋಪ್ ಸೊ ನಿಮಗೆ ಈ ಪ್ರಶ್ನೆಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಲೈಕ್ಗಳು, ಹಾಗೆಯೇ ಹೊಸಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಉತ್ತರಗಳನ್ನು ಹಾಕಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.